ಹಾಯ್ ನಮಸ್ತೆ ನಾನು ಕೇವಲ ಎರಡು ನಿಮಿಷಗಳ ಕಾಲ ನಿಮ್ಮ ಜೊತೆ ಸಮಯವನ್ನು ಅಂದ್ಕೊಂಡಿದ್ದೀನಿ ಈ ಎರಡು ನಿಮಿಷಗಳ ಅವಧಿಯು ಇಡೀ ನಿಮ್ಮ ಜೀವಮಾನದ ದಿನಚರಿಯನ್ನು ಬದಲಾಯಿಸಬಹುದು ನಿಮಗಾಗಿ ಬಹಳ ವಿಶೇಷವಾದ ಆರೋಗ್ಯವನ್ನು ಕೂಡ ತಂದುಕೊಡಬಹುದು ನಾನು ಈಗ ನಿಮ್ಮ ಮುಂದೆ ಬರಲು ಕಾರಣ ನನಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಳಜಿದೆ ಆ ಆರೋಗ್ಯದ ಕಾಳಜಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ನಾನು ಈ ವಿಡಿಯೋನ ಮಾಡಬೇಕಾಗಿ ಬಂತು ನೋಡಿ ಮಾನವನಿಗೆ ಹಣ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯವಾದದು ಇದೆಲ್ಲರಿಗೂ ಗೊತ್ತು ಆದರೆ ಈ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸರಳ ವಿಧಾನಗಳನ್ನು ಕೂಡ ನಾವು ಇವತ್ತಿನ ದಿನಗಳಲ್ಲಿ ಮರಿತಾ ಇದ್ದೀವಿ ಯಾವುದನ್ನು ನಾವು ನಿಸರ್ಗಿಕವಾಗಿ ಪಡೆಯಬಹುದಿತ್ತು ನಿಸರ್ಗವು ನಮಗಾಗಿ ಯಾವ ವಿಷಯಗಳನ್ನು ಯಾವ ತರದ ಆರೋಗ್ಯವನ್ನು ನಮಗಾಗಿ ಮಾಡಬಹುದಿತ್ತಲ್ಲ ಆ ವಿಷಯಗಳನ್ನೇ ನಾವು ಇವತ್ತು ನಮ್ಮ ಸೌಲಭ್ಯಗಳು ಹೆಚ್ಚಾದಂತೆ ಮರೆತು ಮತ್ತಷ್ಟು ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದೀವಿ ನೇರವಾದ ವಿಷಯ ಏನೆಂದರೆ ಮಾನವನು ಪ್ರತಿದಿನವೂ ತಣ್ಣೀರಿನಿಂದ ಸ್ನಾನ ಮಾಡಿದರೆ ಆಗುವ ಲಾಭಗಳು ಅಥವಾ ಬಿಸಿನೀರಿನಿಂದ ಸ್ನಾನ ಮಾಡಿದರೆ ಆಗುವ ಹಾನಿಗಳ ಕುರಿತು ನಾನು ಕೇವಲ ಎರಡು ನಿಮಿಷದಲ್ಲಿ ತಮಗೆ ವಿವರಣೆ ಕೊಡ್ತಾ ಇದ್ದೀನಿ ನೋಡಿ ತಮಗೆಲ್ಲರಿಗೂ ಗೊತ್ತು ನೀವು ಯಾವ್ದಾದ್ರು ಯಾವುದೇ ಒಂದು ರೀತಿಯ ಎಲಾಸ್ಟಿಕ್ ಅನ್ನು ನೋಡಿರ್ತೀರಿ ಹೊಸದಾಗಿ ತಂದ ಎಲಾಸ್ಟಿಕ್ ಅನ್ನು ನೀವು ಎಷ್ಟು ಬೇಕಾದರೂ ಹಿಗ್ಗಿಸಿ ಆಮೇಲೆ ಬಿಡಿ ಅದು ಮೊದಲನೇ ಸ್ಥಿತಿಗೆ ಬಂದು ಬಿಡುತ್ತದೆ ಅದೇ ನಾವು ಎಲಾಸ್ಟಿಕ್ ಅನ್ನು ಬಹಳ ದಿನಗಳ ಕಾಲ ಉಪಯೋಗಿಸಿಕೊಂಡು ಕೊನೆಯ ಅದರ ಎಲಾಸ್ಟಿಕ್ ಶಕ್ತಿಯು ಮುಗಿದಾಗ ನಾವು ಹಿಗ್ಗಿಸಿದರೆ ಅದು ಮೊದಲಿನ ಸ್ಥಿತಿಗೆ ಅದೇ ವೇಗವಾಗಿ ಬರುವುದಿಲ್ಲ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಇಲ್ಲವಾದರೆ ಕೊನೆಗೊಂದು ದಿನ ನಾವು ಎಷ್ಟು ಹಿಗ್ಗಿಸುತ್ತೇವಲ್ಲ ಅಲ್ಲಿಯೇ ನಿಂತು ಬಿಡಬಹುದು ಅದು ದ ಗುಣ ಮಾನವನ ದೇಹವು ಕೂಡ ಇದೇ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ ನೀವು ಹೇಗೆ ನಿಮ್ಮ ದೇಹದ ಇಲಾಸ್ಟಿಕ್ ಗುಣವನ್ನು ಕಳೆದುಕೊಳ್ಳುತ್ತೀರೋ ಹೇಗೆ ನಿಮ್ಮ ದೇಹದ ಹರೆಯವನ್ನು ಕಳೆದುಕೊಳ್ಳುತ್ತೀರೋ ಹಾಗೆ ನಿಮಗೆ ಸಮಸ್ಯೆಗಳು ತಂತಾನೆಯೇ ಬರುತ್ತೊಗುತ್ತವೆ ಅದು ನಿಸರ್ಗದ ನಿಯಮ ಆದರೆ ನೀವು ಆ ನಿಯಮವನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈಲಾದ ಮಟ್ಟಿಗೆ ತಡೆ ಹಿಡಿದು ನಿಮ್ಮ ಆರೋಗ್ಯವನ್ನು ನೀವು ಅನುಭವಿಸಬಹುದು ಆರೋಗ್ಯದ ಲಾಭವು ಅಥವಾ ಆರೋಗ್ಯದ ಅರಿವು ನಮಗೆ ಯಾವಾಗ ಬರುತ್ತದೆಂದರೆ ನೀವು ಅನಾರೋಗ್ಯಕ್ಕೀಡಾದಾಗ ಮಾತ್ರ ಆರೋಗ್ಯದ ಬೆಲೆ ತಿಳಿಯುತ್ತದೆ ಕೋಟಿ ಕೋಟಿ ಹಣ ಇರುವರು ಕೂಡ ಇವತ್ತು ಅನಾರೋಗ್ಯವನ್ನು ಹೋಗಲಾಡಿಸಿಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ ಸಾವು ಬಂದು ಮುಂದೆ ನಿಂತಾಗ ಅನಾರೋಗ್ಯವು ಬಂದು ಮುಂದೆ ನಿಂತಾಗ ಅವರಿಗೆ ಅನ್ನಿಸಿರುವ ಒಂದೇ ಒಂದು ನೆನಪು ಏನು ಗೊತ್ತಾ ನಾವು ಆರೋಗ್ಯವನ್ನು ಕಾಪಾಡಿಕೊಂಡಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಬಡವನಿಗೂ ಅದೇ ದೇಹ ಶ್ರೀಮಂತನಿಗೂ ಅದೇ ದೇಹ ಮನುಷ್ಯ ಮನುಷ್ಯ ಜಾತಿಯು ಯಾವಾಗಲೂ ಅನ್ಯಾಯವನ್ನು ಮಾಡಬಹುದು ಆದರೆ ನಿಸರ್ಗವು ನೈಸರ್ಗಿಕವಾಗಿ ಯಾವತ್ತು ಯಾವ ಮಾನವನಿಗೂ ಅನ್ಯಾಯವನ್ನು ಮಾಡಿಲ್ಲ ನಮ್ಮ ನಿಯಮಗಳು ನಮ್ಮ ಪದ್ಧತಿಗಳು ನಮ್ಮ ನಂಬಿಕೆಗಳು ನಮ್ಮನ್ನ ಮೋಸ ಮಾಡ್ತಾ ಇದೀವಿ ನೋಡಿ ಯಾವ ಹಿರಿಯರು ನಮ್ಮ ಹಿರಿಯರು ತಣ್ಣೀರಿನ ಸ್ನಾನವನ್ನು ಮಾಡಿ ಮುಂಜಾನೆಯೇ ಯಾವ ರೀತಿಯಾಗಿ ಬಹಳ ದಿನಗಳ ಕಾಲ ಬದುಕಿದ್ದರು ಮತ್ತು ಆರೋಗ್ಯಕರವಾಗಿ ಬದುಕಿದ್ದರು ನೋಡಿ ಅವರಿಗೆ ತೊಂಬತ್ತಕ್ಕೂ ನೂರು ನೂರು ವರ್ಷಕ್ಕೂ ಬರುವ ರೋಗಗಳು ಇವತ್ತು ನಮಗೆ ಮೂವತ್ತೈದು ನಲವತ್ತಕ್ಕೆ ಬರ್ತಾ ಇದೆ ನಾವು ಚಿಕ್ಕವರಿದ್ದಾಗ ಹಾರ್ಟ್ ಅಟ್ಯಾಕ್ ಅನ್ನುವುದು ಕೇವಲ ಅಬೋ ಅಬೋ ಏಟಿ ಎಂಬತ್ತರ ವಯಸ್ಸಿನ ಅಷ್ಟವಾದ ಜೀವನವನ್ನ ಜೀವಿಸಬಹುದು ಅರ್ಥ ಆಯ್ತಾ ನಾನು ಗೊತ್ತಿದ್ದಷ್ಟನ್ನು ನಿಮಗೆ ಇವಾಗ ನೆನಪಿಸಿದ್ದೀನಿ ಅಷ್ಟೇ ನೀವು ಇದನ್ನು ಈ ವಿಷಯವನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಬೇರೆಯವ್ರನ್ನ ಕೇಳಬಹುದು ತಣ್ಣೀರಿನ ಸ್ನಾನ ಅಷ್ಟೊಂದು ಮಹತ್ವದ್ದಾಗಿದೆ ಹೆಂಗಸರಿಗೂ ಆಯಿತು ಗಂಡಸರಿಗೆ ಆಯಿತು ಮಕ್ಕಳಿಗಾಯಿತು ವೃದ್ಧರಿಗೂ ಆಯಿತು ಯಾರ್ಯಾರು ಈ ತಣ್ಣೀರಿನ ಸ್ನಾನವನ್ನು ಸಹಿಸಿಕೊಳ್ಳಬಹುದಲ್ಲ ಅವರೆಲ್ಲರೂ ತಣ್ಣೀನ ತಣ್ಣೀರಿನ ಸ್ನಾನವನ್ನು ಮಾಡಿದರೆ ದಿನದಿನವೂ ನಮ್ಮ ದೇಹವು ಆಕ್ಟಿವೇಟ್ ಆಗಿರುತ್ತೆ ಸಹನಶೀಲತೆ ಬರುತ್ತದೆ ಆ ಎಲಾಸ್ಟಿಕ್ ಗುಣ ಇದೆಯಲ್ಲ ಅದು ನಮ್ಮ ದೇಹವನ್ನು ಕಾಪಾಡಿದಂತೆ ಕಾಪಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ನಾವು ನೈಸರ್ಗಿಕ ತಣ್ಣೀರಿನ ಸ್ನಾನವನ್ನು ಮಾಡಿದರೆ ಬಳಸುವ ಇಂಧನ ವಿದ್ಯುತ್ತು ಅಥವಾ ಕಟ್ಟಿಗಳಿದೆ ಎಲ್ಲ ಅದನ್ನು ಕೂಡ ಕಾಪಾಡಿಕೊಳ್ಳಬಹುದು ಈ ತಣ್ಣೀರಿನ ಸ್ನಾನ ಮಾಡೋರಿಗೆ ಇರುವ ಒಂದು ಲಾಭವೆಂದರೆ ಯಾವಾಗ ಸ್ನಾನ ಮಾಡಬೇಕು ಅನಿಸುತ್ತಲ್ಲ ಆವಾಗ ತಣ್ಣೀರು ಲಭ್ಯ ಅದೇ ಬಿಸಿನೀರು ಬೇಕನ್ನೋರು ಬಿಸಿನೀರಿಗಾಗಿ ಹಾತೊರಿಯಬೇಕು ಬಿಸಿನೀರಿಗಾಗಿ ವ್ಯವಸ್ಥೆ ಮಾಡಿಕೊಳ್ಳಬೇಕು ನೋಡಿ ನಿಮ್ಮ ಆರೋಗ್ಯ ಬೇಕೇ ಹಾಗಾದರೆ ತಣ್ಣೀರಿನ ಸ್ನಾನ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಇದು ನನ್ನ ನೆನಪು ಮಾತ್ರ ನಿಮಗೆ ನೆನಪಿಸು ನಿಮಗೆ ಈ ಆರೋಗ್ಯದ